ಇವತ್ತು ಚಿರು ಸರ್ಜೆ ಅವರ ಹುಟ್ಟಿದ ಹಬ್ಬ. ನೀವು ಗಮನಿಸ್ತಾ ಇರಬಹುದು, ಚಿರು ಸರ್ಜೆ ಅವರ ತಾಯಿ ಅಮ್ಮಾಜಿ ಅವರು ಸಮಾಧಿಯ ಬಳಿ ಭೇಟಿ ನೀಡಿ ಚಿರು ಅವರಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಚಿರು ಅವರ ಅಜ್ಜಿ ಕೂಡ ಹೋಗಿದ್ರು. ಪ್ರತಿಯೊಂದು ಫೋಟೋಗೆ ಭಾವಚಿತ್ರಕ್ಕೆ ಮುತ್ತನ ಕೊಟ್ಟು ಕಣ್ಣೀರು ಹಾಕಿದ್ದಾರೆ. ಮೊಮ್ಮಗನನ್ನ ನೆನೆಸಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾ ಅಲ್ಲೇ ಸಮಾಧಾನ ಮಾಡ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಸಮಯ ಇಡೀ ಫ್ಯಾಮಿಲಿ ಅಲ್ಲೇ ಕಳೆದಿದೆ. ಇಡೀ ಫ್ಯಾಮಿಲಿ ಅವರಿಗೆ ಅಲ್ಲಿ ಕೂತು ಬಂದ್ರೆ ಒಂದು ರೀತಿಯಲ್ಲಿ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತೆ. ಈ ಸಮಯದಲ್ಲಿ ಬಹಳಷ್ಟು ಕಣ್ಣೀರಾಕಿದ್ದಂತ ಅಮ್ಮಾಜಿಯವರು ಅಲ್ಲೇ ಕೂಗಿ ಬಿದ್ದಿದ್ದಾರೆ. ನಂತರ ಧ್ರುವ ಸರ್ಜಾ ಅವರು ಕೂಡ ಹೋಗಿದ್ರು, ಅವರೇ ವಿಡಿಯೋ ಮಾಡಿರೋದು, ನಂತರ ಸಮಾಧಾನ ಮಾಡಿದ್ದಾರೆ. ಈ ವಿಶೇಷ ದಿವಸ ಮೇಘನರಾಜ್ ಅವರು ಹಲವು ರೀತಿಯ ಗುಡ್ ನ್ಯೂಸ್ ನೀಡಿದ್ರು, ಬಗೆ ಬಗೆಯ ಫೋಟೋಶೂಟ್ ಅನ್ನು ಮಾಡಿಸ್ಕೊಂಡಿದ್ರು, ಜೊತೆಗೆ ಹೊಸ ಸಿನಿಮಾದಲ್ಲಿ ನಡೆಸುತ್ತಿರುವ ಖುಷಿಯ ವಿಚಾರವನ್ನು ಕೂಡ ಶೇರ್ ಮಾಡಿಕೊಂಡ್ರು. ಜೊತೆಗೆ ರಾಜಮಾರ್ತಾಂಡ ಟೀಸರ್ ಕೂಡ ರಿಲೀಸ್ ಆಯಿತು. ಈ ರೀತಿಯ ಒಂದು ಖುಷಿಯ ವಿಚಾರಗಳು ಚಿರು ಅವರ ಹುಟ್ಟಿದ ಹಬ್ಬದ ದಿವಸ ಸಿಕ್ಕಿದೆ. ಇದಕ್ಕಿಂತ ಖುಷಿ ಅಭಿಮಾನಿಗಳಿಗೆ ಇನ್ನೇನು ಬೇಕು ನೀವೇ ಹೇಳಿ. ಜೊತೆಗೆ ಇನ್ನೇನು 4 ದಿನಗಳು ಕಳೆದರೆ ಸಾಕು, ರಾಯಲ್ ಹುಟ್ಟಿದ ಹಬ್ಬ ಬರುತ್ತೆ. ಎಷ್ಟರ ಮಟ್ಟಿಗೆ ಗ್ರ್ಯಾಂಡ್ ಆಗಿ ಇರುತ್ತೆ ಅದನ್ನು ಕೂಡ ಕಾದು ನೋಡಬೇಕು. ಧ್ರುವ ಸರ್ಜಾ ಅವರು ಕೂಡ ಅಣ್ಣನನ್ನ ಬಹಳಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ. ಅವರ ಸ್ಟೇಟಸ್ ನಲ್ಲಿ ನೀವು ಗಮನಿಸಬಹುದು, ಅಣ್ಣನನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಅಣ್ಣನ ಜೊತೆಗೆ ಇರುವ ಫೋಟೋಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅವರು ಕೂಡ ಸ್ಮಾರಕಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಅಣ್ಣನನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಚಿರು ಅವರು ಇಲ್ಲದೆ ಈಗ 2ನೇ ವರ್ಷದ ಹುಟ್ಟಿದ ಹಬ್ಬ. ಕೇಕ್ ಅನ್ನು ಕೂಡ ಧ್ರುವ ಸರ್ಜಾ ಅವರು ಸಮಾಧಿಯ ಬಳಿ ತಗೊಂಡೋಗಿದ್ರು, ಅಲ್ಲೇ ಇಟ್ಟಿದ್ದಾರೆ. ನಂತರ ಅಲ್ಲಿ ಬಂದಂತ ಅಭಿಮಾನಿಗಳಾಗಿರ್ಬೋದು, ಸ್ನೇಹಿತರು, ಕೆಲವೊಂದಿಷ್ಟು ಆಪ್ತರು ಎಲ್ಲರಿಗೂ ಕೂಡ ಕೇಕ್ ಅನ್ನು ಹಂಚಿದ್ದಾರೆ. ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಅಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತೆ. ಇಂದು ವಿಶೇಷವಾದ ಪೂಜೆ. ಬಂದಂತ ಎಲ್ಲರೂ ಕೂಡ ನಮಸ್ಕರಿಸಿ ಪೂಜೆಯನ್ನು ಸಲ್ಲಿಸಿದ್ದಾರೆ.